ಅಂಕ್ಲಿಯಲ್ಲಿ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಾಸಕ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಅಂಗವಿಕಲ ಫಲಾನುಭವಿಗಳಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಅಂಕ್ಲಿಯ ದುಂಡವ್ವ ಹಿರೇಕುರ್ಬರ್ ಅವರು ಅಂಗವಿಕಲರಿಗೆ ಇರುವ ವಿವಿಧ ಸೌಲಭ್ಯಗಳಲ್ಲಿ ದ್ವಿಚಕ್ರ ವಾಹನಕ್ಕಾಗಿ ಅರ್ಜಿ ಸಲ್ಲಿಸಿದ್ದರು. ಇದರೊಂದಿಗೆ ಇವರಿಗೆ ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಗುತ್ತಿದ್ದು ಸರ್ಕಾರದ ವಿಕಲಚೇತನ ಇಲಾಖೆ ಹಾಗೂ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ವಿಕಲಚೇತನರಿಗೆ ಸಕಲ ಸೌಲಭ್ಯ ಕಲ್ಪಿಸಲು ನಿರಂತರ ಪ್ರಯತ್ನ ಮಾಡಲಾಗುತ್ತಿದ್ದು ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಾಸಕ ಗಣೇಶ್ ಹುಕ್ಕೇರಿ ಮನವಿ ಮಾಡಿದರು. ದ್ವಿಚಕ್ರ ವಾಹನಕ್ಕೆ ಹಾಜರಿದ್ದ ಮಹಿಳೆಯರು ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಂಜಿತ್ ಶಿರಶೇಟ್, ವಿಕ್ರಮ್ ಶಿರಶೇಟ್, ಪಾಂಡುರಂಗ್ ವಡ್ಡರ್, ಪಾಪು ಕಿಲಿಕಾಟ್, ಜ್ಯೋತಿಪ್ಪ ಕೊಕ್ನೆ, ಶಿವಾಜಿ ಕೋಟಿವಾಲೆ, ಸುನೀಲ್ ಕೋರೆ, ಅಲ್ಲಾಬಕ್ಷ್ ಪಟ್ವೇಗಾರ್, ಚಂದ್ರಕಾಂತ್ ಕುರೆ, ರಾಜು ಗುಂಡ್ಕಲೆ, ಬಾಳು ಲೋಕರೆ, ಚಿದಾನಂದ್ ಕೋಳಿ, ಸಾಗರ್ ಕಾಮಟೆ, ಸದಾಶಿವ್ ಮಗ್ದುಂ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ. ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅಂಗವಿಕಲ ಇಲಾಖೆಯಿಂದ ಸುಮಾರು ಯಾರ್ಯಾರು ಅರ್ಜಿ ಹಾಕಿದ್ರು ಇವತ್ತವರೆಗೆ ಮೋಟರ್ ಸೈಕಲ್ ಕೊಡುವಂಥ ಅಂಕ್ಲಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇಟ್ಟಿದ್ದೆವು. ಶ್ರೀಮತಿ ದುಂಡವ್ವ ಹಿರೇಕುರ್ಬರ್ ಒಂದು ಹೆಣ್ಮಗಳ ಸುಮಾರು 2 ವರ್ಷ ಆಗಿ ಅರ್ಜಿ ಹಾಕಿ ಈ ಒಂದು ಸೈಕಲ್ಗೆ ಬೆಳಕಿ ಇಟ್ಟಿದ್ರು ಮೋಟರ್ ಸೈಕಲ್ದು. ಸೊ ಇವತ್ತು ಗ್ರಾಮಿಗೆ ಬಂದ ನಮ್ಮೆಲ್ಲ ಕಾರ್ಯಕರ್ತರಾಗಲಿ ಅವರ ಹೊರಗೋಗಿ ಏನರ ಒಂದು ಕೆಲಸ ಆಗಲಿ ಮುಂದಿನ ಶಿಕ್ಷಣಕ್ಕಾಗಲಿ ಇವತ್ತು ಮೋಟ್ರ್ ಸೈಕಲ್ ಏನು ಕೊಟ್ಟಿದ್ದೆವು ಅವ್ರ ಪ್ರಾಮಾಣಿಕತೆ ಇವತ್ತು ಹೇಳಿದರು. ಅದು ಮೋಟ್ರ್ ಸೈಕಲ್ದಿಂದ ನಾನು ಹೊರಗೋಗಿ ನಾನು ಏನರ ನನ್ನ ಕಡೆಯಿಂದ ಏನು ಏನು ಮಾಡೋಕ್ಕೆ ಸಾಧ್ಯ ಐತಿ ಅದೆಲ್ಲ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಅಂತ ಇವತ್ತು ಅವ್ರು ಆಶ್ವಾಸನವನ್ನು ಕೊಟ್ಟಿದ್ದರು. ನಿಜವಾಗೂ ನನ್ನ ಕ್ಷೇತ್ರದಾಗಿಂತ ಎಷ್ಟು ಅಂಗವಿಕಲ್ ಅದರು ಅವ್ರಿಗೆ ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ಆಗಲಿ ಅಥವಾ ಸರ್ಕಾರದಿಂದ ಏನು ಸೌಲಭ್ಯ ಕೊಡೋಕೆ ಬರ್ತೈತಿ ಪ್ರಾಮಾಣಿಕನ ಸೌಲಭ್ಯವನ್ನು ಇವ್ರು ಕೊಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿಯವರು ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವ್ರ ಜೋಡಿ ಚರ್ಚೆ ಮಾಡಿ ನಿನ್ನೆ ಏನು ಕ್ಯಾಬಿನೆಟ್ ಇತ್ತು ಇವತ್ತು ರೈತರ ಜ್ವಲಂತ ಉದಾಹರಣೆ ಅಂದ್ರೆ ಇವತ್ತು ಅವ್ರ ಅಡಚಣೆ ಅಂದರೆ ನಮ್ಮ ಬ್ಯಾಸ್ಗಿದಾಗ ಮಾರ್ಚ್ ಏಪ್ರಿಲ್ ಮೇದಾಗ ನೀರದ ಸಾಕಷ್ಟು ತೊಂದರೆ ಆಗ್ತೈತಿ. ಇವತ್ತು ಜಾನುವಾರಿಗೂ ಕೂಡ ನೀರು ಕುಡಿಯೋಕೆ ಅವಾಗ ಏನು ಅನಾನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಅವರ ನಮ್ಮ ಸರ್ಕಾರ ಇದ್ದಾಗ ನಾವೊಂದು ಪ್ರಪೋಸಲ್ ಸರ್ಕಾರಿಗೆ ಕಳಿಸ್ಕೊಟ್ಟಿದ್ದು ಏನಪ್ಪ ಅಂದರೆ ಇಲ್ಲಿ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಆದ್ರೆ ಇವತ್ತು ಈ ಗಡಿ ಭಾಗದಾಗ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರೈತರಿಗೆ ನೀರದ ಭವಿಷ್ಯದಾಗ ತೊಂದರೆ ಆಗಬಾರ್ದು. ಸತತವಾಗಿ ರೈತರಿಗಾಗಲಿ ಕುಡಿಯೋಕೆ ನೀರಾಗಲಿ ಮತ್ತು ಜಾನುವಾರಿಗೆ ನೀರಾಗಬೇಕಂತ ನಾವೊಂದು ಪ್ರಸ್ತಾವನೆ ಕಳಿಸ್ಕೊಟ್ಟಿದ್ದು. ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಕ್ಯಾಬಿನೆಟ್ದಾಗಿ ಇಟ್ಟ ಆ ಪ್ರಸ್ತಾವನೆಗೆ ನಿನ್ನೆ ಮಂಜೂರಾತಿ ಕೊಟ್ಟಿದ್ದರು. ನಾ ಈ ಭಾಗದ ರೈತರು ಇಡೀ ನಮ್ಮ ಈ ಗಡಿ ಭಾಗದಾಗ ಎಷ್ಟು ರೈತರು ಅದರೂ ಅವ್ರ ಪರವಾಗಿ ನಮ್ಮ ನಾಯಕರಾದ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಸಂದರ್ಭದಲ್ಲಿ ನಾವೊಬ್ಬ ರೈತಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ದುಂಡವ ಶ್ರೀಮಂತ್ ಹಿರೇಕುರ್ಬರ್. ನಮ್ಮ ಅಂಗವಿಕಲರು ಅಂಥವ್ರಿಗೆ ರೀ ಎಲ್ಲರೂ ಗಣೇಶ್ ಹುಕ್ಕೇರಿ ಅಣ್ಣಗಳ್ರಿ ನಮ್ಮ ಅಂಥವ್ರಿಗೆ ಇಂಥ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ರೀ ಅವರಿಗೆ ನನ್ನ ಕಡೆಯಿಂದ ನಮಸ್ಕಾರ ಕೊಡ್ರಿ. ಯಾವ ರೀತಿಯಾಗಿ ಅವ್ರ ತೆಗೆ ಹೆಲ್ಪ್ ಕೊಟ್ಟಿದ್ದೀನಿ ಬೈಕ್ ಸಲಹೆ ಅಂದ್ರೆ ರೀ ನಾವು ಅಂಗವಿಕಲ ಅಂದ್ರೆ ಮನೆಯಾಗ ಕೂತು ಇರ್ತಿದ್ದು ಅಲ್ರಿ. ನಾವು ಒಂದು ಸ್ವಲ್ಪ ಏನರೆ ಕೆಲಸ ಮಾಡ್ತೀವಿ ರೀ ಹೊರಗಡೆ ಹೋಗಿ ಅದ್ರ ಸಲುವಾಗಿ ನಮಗೂ ಒಂದು ಹಿಂಗೆ ಗಾಡಿದ ಅನುಕೂಲ ಮಾಡಿಕೊಡ್ರಿ ಅಂತಂದ ನಾವು ಸಹಾಯ ಕೇಳಿದ್ದು ರೀ. ಮಾಡಿಕೊಟ್ರಿ ಮಾಡಿಕೊಟ್ಟಿದ್ದಾರೆ ರೀ. ನಾವೇನು ದುರುಪಯೋಗ ಪಡ್ಕೊಂಗಿಲ್ಲ ರೀ. ನಾವು ಏನರೆ ಹೊರಗಡೆ ಒಂದು ಕೆಲಸ ನೋಡ್ರಿ ಅವ್ರ ಹೆಸರು ಉಳಿಸ್ಕೊಂತೀವಿ.